ರಾಕಿಂಗ್ ಸ್ಟಾರ್ ಯಶ್ ಪತ್ನಿ ರಾಧಿಕಾ ಪಂಡಿತ್ ಹಾಗೂ ಮಕ್ಕಳಾದ ಐರಾ ಹಾಗೂ ಯತರ್ ಅವರನ್ನ ಕರೆದುಕೊಂಡು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದಕ್ಕೆ ಬೆಂಗಳೂರಿನಿಂದ ತಮ್ಮ ಹುಟ್ಟೂರು ಹಾಸನಕ್ಕೆ ತೆರಳಿದ್ರು. ಅಲ್ಲಿ ಯಶ್ ತಮ್ಮ ತಂದೆ ತಾಯಿ ಜೊತೆ ಹಬ್ಬ ಆಚರಣೆ ಮಾಡಿದ್ದಾರೆ. ಒಂದು ಫೋಟೋದಲ್ಲಿ ಯಶ್ ಅವರ ತಂದೆ ಮೊಮ್ಮಗ ಯತರ್ನನ್ನ ಎತ್ಕೊಂಡು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದಾರೆ. ಎಡಕ್ಕೆ ಬಲಕ್ಕೆ ಯಶ್ ರಾಧಿಕಾ ಕೂತಿದ್ರೆ ಹಿಂದೆ ಯಶ್ ತಾಯಿ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಇನ್ನೊಂದು ಫೋಟೋದಲ್ಲಿ ಅಜ್ಜಿ ಜೊತೆ ಐರಾ ಹಾಗೂ ಯತರ್ ಅಡಿಗೆ ಮಾಡೋ ಬಿಜಿಯಲ್ಲಿದ್ದಾರೆ. ಅಜ್ಜಿ ಹೇಳೋ ಮಾತುಗಳನ್ನ ಕೇಳಿಕೊಂಡು ಇಬ್ರು ಹಿಟ್ಟನ್ನ ಕೈಯೆಲ್ಲ ರಾಡಿ ಮಾಡ್ಕೊಂಡಿದ್ದಾರೆ. ರಾಧಿಕಾ ಮಾತ್ರ ಇದಕ್ಕೂ ನಂಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗೆ ಮೊಬೈಲ್ ನೋಡ್ತಾ ಕೂತಿದ್ದಾರೆ. ಇದೇ ವೇಳೆ ಇಡೀ ಫ್ಯಾಮಿಲಿ ಒಲೆ ಮೇಲೆ ಹಾಲಿಟ್ಟು ಆರತಿ ಬೆಳಗ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಹಾಲು ಕುಸ್ತಾ ಇದ್ದಾರಲ್ಲ, ಏನ್ ಸಮಾಚಾರ, ಏನಾದ್ರೂ ಇನ್ನೊಂದು ಮನೆ ಕಟ್ತಾ ಇದ್ದಾರ, ಅಥವಾ ಯಾವ್ದಾದ್ರೂ ಹೊಸ ಪ್ಲಾನ್ ಇದೆಯಾ ಯಶ್ಗೆ ಅನ್ನೋದ್ರ ಬಗ್ಗೆ ತುಂಬಾ ಮಂದಿಗೆ ಗೊಂದಲ ಇದೆ. ಇನ್ನೊಂದು ಫೋಟೋದಲ್ಲಿ ಐರಾ ಎಳ್ಳು ಬೆಲ್ಲ ಕೊಟ್ಟು ಖುಷಿ ಪಡ್ತಿದ್ದಾಳೆ. ಸದ್ಯ ಈ ಫೋಟೋಗಳನ್ನ ಯಶ್ ಮತ್ತು ರಾಧಿಕಾ ಪಂಡಿತ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಮಕರ ಸಂಕ್ರಾಂತಿ, ಪೊಂಗಲ್, ಉತ್ತರಾಯಣ ಹಾಗೂ ಮಗ್ ಬಿಹು ಹಬ್ಬದ ಪ್ರಯುಕ್ತ ಎಲ್ರಿಗೂ ಆಯುರ್ ಆರೋಗ್ಯ ಆನಂದ ಸಿಗ್ಲಿ ಅಂತ ತಮ್ಮ ಫ್ಯಾನ್ಸ್ ಗೆ ವಿಶ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ರಾಕಿ ಭಾಯ್ ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಗೆ ದುಬೈಗೆ ಹೋಗಿದ್ರು. ಆದ್ರೆ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋದ್ರ ಬಗ್ಗೆ ಇನ್ನೂ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ.